ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಿಲ್ಲಾ ಪೊಲೀಸರಿಂದ ತುಮಕೂರಿನಲ್ಲಿ ಪೊಲೀಸರ ವಾರ್ಷಿಕ ಕ್ರೀಡಾಕೂಟ ಆರಂಭವಾಯಿತು. ಜಿಲ್ಲಾ ಪಂಚಾಯತಿ ಸಿಇಒ ಶಾಂತಾರಾಮ್ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಕ್ರೀಡೆಯಿಂದ ದೈಹಿಕ ಮಾನಸಿಕ ಸದೃಢತೆ ಪಡೆಯುವುದು ಮಾತ್ರವಲ್ಲದೆ ಕ್ರೀಡಾಸ್ಫೂರ್ತಿ ಸ್ವಸ್ಥ ಬದುಕು ರೂಪಿಸಲು ನೆರವಾಗುತ್ತದೆ, ಶಿಸ್ತುಬದ್ದ ಜೀವನ ನಡೆಸಲು ನೆರವಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತಾರಾಮ್ ಹೇಳಿದರು. ತುಮಕೂರಿನಲ್ಲಿ ಜಿಲ್ಲಾ ಪೊಲೀಸ್ನಿಂದ ನಡೆದ ಈ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟಿಸಿದ ಅವರು, ಪೊಲೀಸರ ವೃತ್ತಿ ಬದುಕಿಗೆ ಕ್ರೀಡಾ ಚಟುವಟಿಕೆ ಅನಿವಾರ್ಯ ಭಾಗವಾಗುತ್ತದೆ ಎಂದರು. ಪ್ರತಿಯೊಬ್ಬರ ಬದುಕಿಗೂ ಕ್ರೀಡೆ ಮಾರ್ಗದರ್ಶನವಾಗಿರುತ್ತದೆ. ಗೆಲ್ಲುವ ಛಲದ ಜೊತೆ ಸೋಲನ್ನು ಸ್ವೀಕರಿಸುವ ಮನಸ್ಥಿತಿ ಬೆಳೆಸುತ್ತದೆ. ಸೋಲು ಗೆಲುವಿಗೆ ಪಾಠವಾಗುತ್ತದೆ, ಮುಂದಿನ ಗೆಲುವಿಗೆ ಹಾದಿಯಾಗುತ್ತದೆ. ಕ್ರೀಡಾ ಮನೋಭಾವ ನಂಬಿಕೆ ವಿಶ್ವಾಸ ಹೆಚ್ಚಿಸುತ್ತದೆ. ಬದುಕಿನ ಗುರಿ ಮಾಡಬೇಕಾದ ಕೆಲಸಗಳಲ್ಲಿ ಕಾಲಮಿತಿಯ ಅರಿವು ಹೆಚ್ಚಿಸಿ ಸೋಲಿನಿಂದ ವಿಚಲಿತರಾಗದಂತೆ ಆತ್ಮಸ್ಥೈರ್ಯ ಹೆಚ್ಚಿಸಲು ನೆರವಾಗುತ್ತದೆ ಎಂದರು. ಕ್ರೀಡೆಗಳಲ್ಲಿರುವಂತೆ ಬದುಕಿನಲ್ಲೂ ನಿಯಮಗಳಿರುತ್ತವೆ. ನಿಯಮಾನುಸಾರ ಬದುಕುವುದರಿಂದ ಹಲವು ಸಮಸ್ಯೆಗಳನ್ನು ನಿಭಾಯಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕ್ರೀಡೆ ಆರೋಗ್ಯ ತಂದುಕೊಡುತ್ತದೆ. ಆಸ್ತಿ ಸಂಪತ್ತನ್ನ ಗಳಿಸುವಂತೆ ಆರೋಗ್ಯವನ್ನ ಗಳಿಸಬೇಕು, ಆಗ ಆರೋಗ್ಯವಂತ ಬದುಕು ಬಾಳಲು ಸಾಧ್ಯ ಎಂದು ಸಿಇಒ ಶಾಂತಾರಾಮ್ ಹೇಳಿದರು. ಯಾವ ಇಲಾಖೆಯಲ್ಲಿ ಇಲ್ಲದ ಕ್ರೀಡಾಕೂಟ ಪೊಲೀಸ್ ಇಲಾಖೆಯಲ್ಲಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಪೊಲೀಸರಿಗೆ ಕ್ರೀಡಾಕೂಟ ಅನಿವಾರ್ಯ ಕೂಡ. ಅವರ ವೃತ್ತಿ ಬದುಕಿನ ದೈಹಿಕ ಮಾನಸಿಕ ಒತ್ತಡಗಳು ಸಮರ್ಥವಾಗಿ ನಿಭಾಯಿಸಿಕೊಳ್ಳಲು ಪೊಲೀಸರು ಕ್ರೀಡಾಪಟುಗಳಾಗಿರಬೇಕು. ಕ್ರೀಡೆ ವ್ಯಕ್ತಿಯಲ್ಲಿ ಹೊಸ ಚೈತನ್ಯ ಮೂಡಿಸಿ ಒತ್ತಡ ನಿವಾರಿಸಲು ನೆರವಾಗುತ್ತದೆ ಎಂದು ಕೆಜಿ ಶಾಂತಾರಾಮ್ ಹೇಳಿದರು. ನಮಗೆ ಅರಿವನ್ನು ಮೂಡಿಸುವ ಪ್ರಕ್ರಿಯೆಗಳು ಆಗಿರುತ್ತೆ. ಹಾಗಾಗಿ ಆಟಗಳ ಮೂಲಕವೇ ನಾವು ಬೇಕಾದಷ್ಟು ಕಲಿಯುವ ಸಾಧ್ಯತೆ ಇದೆ. ಬೇರೆಯವರ ಜೊತೆಯಲ್ಲಿ ತೊಡಗಿಕೊಳ್ಳುವ ಮೂಲಕ, ಇಂಟರಾಕ್ಟ್ ಮಾಡಿಕೊಳ್ಳುವ ಮೂಲಕನೂ ಕೂಡ ತುಂಬಾ ಅಂಶಗಳನ್ನು ನಾವು ಕಲಿಯುವ ಸಾಧ್ಯತೆ ಇದೆ. ಇದಿಷ್ಟೆಲ್ಲ ಸಾಮಾನ್ಯವಾಗಿ ಜನರಲ್ ಆಗಿ ಎಲ್ಲರಿಗೂ ಸಂಬಂಧಪಟ್ಟಿರುವಂತಹ ವಿಷಯ. ಆದರೆ ಈಗ ಉದಾಹರಣೆಗೆ ನಾನೊಬ್ಬ ಬ್ಯೂರೋಕ್ರಾಟ್ ಆಗಿ ಗಮನಿಸಿದ ಹಾಗೆ ನಮ್ಮಲ್ಲಿ ಅನೇಕ ಇಲಾಖೆಗಳಿದ್ದಾವೆ. ನಾನೇ ಸುಮಾರು 30 ಇಲಾಖೆಗಳನ್ನು ನಿರ್ವಹಿಸ್ತಾ ಇದ್ದೀನಿ. ಆದರೆ ಎಲ್ಲಿಯೂ ಕೂಡ ಯಾವ ಇಲಾಖೆಯಲ್ಲೂ ಈ ತರಹ ಒಂದು ವಾರ್ಷಿಕ ಕ್ರೀಡಾಕೂಟ, ಅದಕ್ಕೆ ನಿರ್ದಿಷ್ಟವಾದ ದಿನಗಳು ಮತ್ತು ಅದನ್ನು ಇಷ್ಟು ಸ್ಪೆಸಿಫಿಕ್ ಆಗಿ ಅಚ್ಚುಕಟ್ಟಾಗಿ ನಡೆಸುವ ಪ್ರಕ್ರಿಯೆ ಬೇರೆ ಇಲಾಖೆಯಲ್ಲಿ ಇಲ್ಲ. ಅದು ಪೊಲೀಸ್ನಲ್ಲೇ ಇದೆ. ಅದು ಯಾಕೆ ಇದೆ ಅಂದರೆ ನಮ್ಮ ಹಿಂದಿನ ತಲೆಮಾರಿನವರು ಬಹಳಷ್ಟು ವರ್ಷಗಳ ಹಿಂದಿನಿಂದಲೂ ಇದರ ಮಹತ್ವವನ್ನು ಅರಿತಿದ್ದಾರೆ. ಪೊಲೀಸ್ನವರಿಗೆ ವಿಶೇಷವಾಗಿ ಈ ಒಂದು ಕ್ರೀಡಾಕೂಟದ ಅವಶ್ಯಕತೆ ಇದೆ. ನಾವು ಪೊಲೀಸ್ ಕೆಲಸಗಳ ಅನೇಕ ಒತ್ತಡಗಳು, ಅನಿವಾರ್ಯತೆಗಳು, ಅವರ ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ಕೆಲಸ ಮಾಡೋದನ್ನೆಲ್ಲ ಗಮನಿಸಿದ್ದೀವಿ. ಮುಖ್ಯವಾಗಿ ತಾವು ಈ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಅನ್ನೋದು ಒಂದು ಬಹುಮುಖ್ಯವಾದ ಅಂಗ. ತಾವು ಹೆಚ್ಚಾಗಿ ನಿರ್ವಹಿಸುವಂತಹದ್ದು ಮನೆಯಿಂದ ಮಕ್ಕಳು ಶಾಲೆಗೆ ಹೋದವರು ಸುರಕ್ಷಿತವಾಗಿ ವಾಪಸ್ ಬರಬೇಕು, ಮನೆಯಿಂದ ಹೊರ ಹೊರಟಿರುವವರು ಮಾರ್ಕೆಟ್ಗೆ ಹೋಗಿರುವ ಹೆಣ್ಣು ಮಗಳು ಕೂಡ ಸುರಕ್ಷಿತವಾಗಿ ವಾಪಸ್ ಬರಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯ ಗೋಪಿನಾಥ್ ಮಾತನಾಡಿ, ಪೊಲೀಸರಿಗೆ ದೈಹಿಕ ಮಾನಸಿಕ ಬಲ ಹೆಚ್ಚಲು ಅವರು ಕ್ರೀಡೆಗಳಲ್ಲಿ ಸಕ್ರಿಯರಾಗಿರಬೇಕು. ಪ್ರತಿ ಪೊಲೀಸ್ ಸಿಬ್ಬಂದಿ ನಿತ್ಯ ಆಟ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಅಭ್ಯಾಸ ರೂಢಿಸಿಕೊಳ್ಳಬೇಕು ಎಂದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಪೊಲೀಸ್ ಕ್ರೀಡಾಪಟುಗಳು ಆಗಮಿಸಿದ್ರು. ಕ್ರೀಡಾಪಟುಗಳು ಆಕರ್ಷಕ ಪಥ ಸಂಚಲನ ನಡೆಸಿ ಗಮನ ಸೆಳೆದ್ರು. ಅಡಿಷನಲ್ ಎಸ್ಪಿ ಡಾ ಶೋಭಾ ರಾಣಿ, ಡಿವೈಎಸ್ಪಿಗಳಾದ ಮಂಜುನಾಥ್, ನಾಗರಾಜ್, ಬಿಒ ಕಲ್ಲೇಶಪ್ಪ, ವೆಂಕಟೇಶ್ ನಾಯ್ಡು ಮೊದಲಾದವರು ಭಾಗವಹಿಸಿದ್ರು. ವಿಭಿನ್ನ ಕಾರ್ಯಕ್ರಮಗಳ ಮೂಲಕ ಜೆಡಿಯು ರಾಜ್ಯದ ಜನರ ಮುಂದೆ ಹೋಗಿ ಮತ ಕೇಳಲಿದೆ ಎಂದು ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ತುಮಕೂರಿನಲ್ಲಿ ತಿಳಿಸಿದರು. ರಾಜಕಾರಣದಲ್ಲಿ ಸಿದ್ದಾಂತಗಳು ತಂತ್ರಗಾರಿಕೆ ಆಗಬೇಕು, ತಂತ್ರಗಾರಿಕೆಯೇ ಸಿದ್ದಾಂತವಾಗಬಾರದು. ಈ ಚಿಂತನೆಯೊಂದಿಗೆ ರಾಜ್ಯದಲ್ಲಿ ಜೆಡಿಯು ಪಕ್ಷ ಸಂಘಟನೆ ಒತ್ತು ನೀಡಲಾಗುವುದು ಎಂದು ಜೆಡಿಯು ನೂತನ ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಉತ್ತಮ ಸಮಾಜ ನಿರ್ಮಾಣ ಮಾಡಿ ಜನರಲ್ಲಿ ಭರವಸೆಯ ಬೆಳಕು ಮೂಡಿಸುವ ಕಾರ್ಯ ಮಾಡಲಾಗುವುದು. ಹೋರಾಟಕ್ಕಿಂತ ಯಾವುದರ ಪರ ಕೆಲಸ ಮಾಡಬೇಕು ಎಂಬುದೇ ನಮ್ಮ ಚಿಂತನೆ ಎಂದು ಹೇಳಿದರು. ಜೀವನೋಪಾಯಕ್ಕೆ ರಾಜಕಾರಣ ಅಲ್ಲ ಎಂದು ನಮ್ಮ ತಂದೆ ಜಿಎಚ್ ಪಾಟೀಲ್ ಹೇಳಿದರು. ಅದೇ ಸೂತ್ರ ನಮ್ಮದು. ರಾಜ್ಯದಲ್ಲಿ ಪರ್ಯಾಯ ರಾಜಕಾರಣದ ಅವಶ್ಯಕತೆ ಇದೆ. ಜನರು ಪ್ರಜ್ಞಾವಂತರಾಗಿದ್ದು ನಮ್ಮ ಪಕ್ಷದ ಯೋಜನೆಗಳನ್ನು ಒಪ್ಪಿ ಸ್ವೀಕರಿಸಲಿದ್ದಾರೆ ಎಂಬ ಭರವಸೆ ವ್ಯಕ್ತಪಡಿಸಿದರು. ಗಿಡಹಿಟ್ಟು ಅರಣ್ಯ ಬೆಳೆಸುವುದು, ಶುದ್ದ ಗಾಳಿ ಕುಡಿಯುವ ನೀರು ಒದಗಿಸುವುದು ನಮ್ಮ ಆದ್ಯತೆಯಾಗಿದೆ. ಬಿಹಾರದಲ್ಲಿ ಜೆಡಿಯು ಅಧ್ಯಕ್ಷ ಹಾಗೂ ಸಿಎಂ ನಿತೀಶ್ ಕುಮಾರ್ ಅರಣ್ಯ ಬೆಳೆಸಲು ಆದ್ಯತೆ ನೀಡಿದ್ದಾರೆ. ರಾಜ್ಯದ ಅಭಿವೃದ್ಧಿ ಆಗಿದೆ. ಆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯ 20 ವರ್ಷ ಹಿಂದಿದೆ ಎಂದರು. ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಅಭಿವೃದ್ಧಿಯಾಗಿದೆ. ಮತ್ತಷ್ಟು ಅಭಿವೃದ್ಧಿ ಮಾಡುವುದು ನಮ್ಮ ಗುರಿ.
ರಾಜ್ಯದಲ್ಲಿ ಈಗಾಗಲೇ 20 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗುರುತಿಸಿದ್ದೇವೆ. ನಾನು ದಾವಣಗೆರೆಯ ಚನ್ನಗಿರಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಎಂದು ಹೇಳಿದರು. ಈಗ ಒಂದು ಪರ್ಯಾಯ ರಾಜಕಾರಣದ ಅವಶ್ಯಕತೆ ಏನಿದೆ ಅದಕ್ಕೆ ನಾನು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದರೆ ನಿತೀಶ್ ಕುಮಾರ್ ಅವರು ಬಿಹಾರ್ ರಾಜ್ಯ ನಮ್ಮ ಕರ್ನಾಟಕಕ್ಕಿಂತ ಸುಮಾರು 50 ವರ್ಷ ಹಿಂದಿದ್ದದ್ದು. 50 ವರ್ಷ ನಾವು ಅಲ್ಲಿ ಹೋಗಿ ನೋಡಿದರೆ ಬಿಹಾರ ನೋಡಿದರೆ ನಮಗಿಂತ 50 ವರ್ಷ ಹಿಂದಿದ್ದಾರೆ ಅವರು ಅಂತ ಅನ್ಸುತ್ತೆ. ನಾವು 50 ವರ್ಷದ ಕೆಳಗೆ ಹೆಂಗಿದ್ವೋ ಹಾಗೆ ಅವರಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ ಆದಮೇಲೆ ಸಾಕಷ್ಟು ಒಂದು ಪರಿವರ್ತನೆ ಬಂದಿದೆ ಆ ರಾಜ್ಯದಲ್ಲಿ. ಅಲ್ಲಿ ಭಾಳಷ್ಟು ಪ್ರಗತಿಯ ಕೆಲಸಗಳು ಆಗ್ತಾ ಇದ್ದಾವೆ. ಅಲ್ಲಿ 9% ಇದ್ದಂಥ ಅರಣ್ಯವನ್ನು ಈಗ 15% 9% ಇದ್ದದ್ದನ್ನು 15% ಅರಣ್ಯ ಮಾಡಿದ್ದಾರೆ. ಅಲ್ಲಿ ಅವರು ಏನು ಅಂತಂದರೆ ಯಾರೇ ಸಂಯುಕ್ತ ಜನತಾದಳದ ಸದಸ್ಯರಾಗಬೇಕು ಅಂದರೆ 1 ಅಥವಾ ಅದಕ್ಕಿಂತ ಹೆಚ್ಚು ಮರಗಳನ್ನ ನೆಟ್ಟು ಸದಸ್ಯರಾಗಬೇಕು ಅನ್ನೋಂಥದ್ದು ಒಂದು ಇದನ್ನು ತಗೊಂಡು ಬಂದಿದ್ದಾರೆ. ಈಗ 55 ಲಕ್ಷ ಜನ ಸದಸ್ಯರು ಬಿಹಾರ್ ರಾಜ್ಯದಲ್ಲಿ ಸಂಯುಕ್ತ ಜನತಾದಳದ ಸದಸ್ಯರು 55 ಲಕ್ಷ ಜನ ಇದ್ದಾರೆ. ಅದರಾಗೆ ಆಕ್ಟಿವ್ ಮೆಂಬರ್ ಸಕ್ರಿಯ ಕಾರ್ಯಕರ್ತರು ಅನ್ನೋಂಥರು ಸುಮಾರು 2 ಲಕ್ಷ ಜನ ಇದ್ದಾರೆ. ನಾವು ಆ ಯೋಚನೆಯಲ್ಲಿ ನಾವು ಕರ್ನಾಟಕ ರಾಜ್ಯವನ್ನು ನಿಜವಾಗಲೂ ಏನಾದರೂ ಇನ್ನೂ ಅಭಿವೃದ್ಧಿಯ ಕಡೆಗೆ ಈಗಾಗಲೇ ಸಾಕಷ್ಟು ಹಿಂದಿನ ಎಲ್ಲ ಸರ್ಕಾರಗಳು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾವೆ. ರಾಜ್ಯ ಸುಭಿಕ್ಷವಾಗಿದೆ, ಚೆನ್ನಾಗಿದೆ, ಈಗಿರೋ ವ್ಯವಸ್ಥೆನೂ ಎಲ್ಲ ಚೆನ್ನಾಗಿದೆ. ಈಗಿರೋದನ್ನು ಟೀಕೆ ಮಾಡಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೋಗೋಂಥದ್ದು ನಾವು ಸಂಯುಕ್ತ ಜನತಾದಳದಿಂದ ಆ ಯೋಚನೆ ಮಾಡಲ್ಲ. ಯಾರು ಸರಿ ಇಲ್ಲ ಅದನ್ನ ತಪ್ಪು ಮಾಡ್ತಿದ್ದಾರೆ ಬೇರೆಯವ್ರ ತಪ್ಪುಗಳನ್ನು ಹುಡುಕೋದಕ್ಕಿಂತ ನಾವು ಏನು ಮಾಡಬಲ್ವಿ ಅನ್ನೋದ್ರ ಬಗ್ಗೆ ನಾನು ಹೆಚ್ಚು ಕರ್ನಾಟಕದ ರಾಜ್ಯದ ಜನರನ್ನ ಭಿಕ್ಕಾರಿ ಎಂದು ತೀರ್ಮಾನಿಸಿ ಅನ್ನಭಾಗ್ಯ ಶೀರಭಾಗ್ಯದಂತಹ ಯೋಜನೆ ಜಾರಿ ಮಾಡಿದೆ. ಇದರ ಬದಲಾಗಿ ಸ್ವಯಂ ಉದ್ಯೋಗದತ್ತ ಕೊಂಡೊಯ್ಯುವುದು, ಆರ್ಥಿಕಾಭಿವೃದ್ಧಿ ಪ್ರೋತ್ಸಾಹ ನೀಡುವ ಕಾರ್ಯ ಆಗಬೇಕಿದೆ ಎಂದರು. ಮುಖಂಡ ಕೆಜಿಎಲ್ ರವಿ, ನರಪತ್, ಪರಶುರಾಮ್ ಇತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ನಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂದು ರಾಜ್ಯ ಹಿಂದುಳಿದ ವರ್ಗದ ಮುಂಜುಳಾ ನಾಗರಾಜ್ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಚುನಾವಣೆಯಲ್ಲಿ ನಾನು ಸ್ಪರ್ಧೆಗೆ ಮುಂದಾಗಿದ್ದು ಬಿಜೆಪಿಯಿಂದ ಟಿಕೆಟ್ ಸಿಗುವ ಭರವಸೆ ಇದೆ ಎಂದು ಬಿಜೆಪಿ ರಾಜ್ಯ ಹಿಂದುಳಿದ ವರ್ಗದ ಮುಖಂಡರಾದ ಸಿಎಂ ಮಂಜುಳಾ ನಾಗರಾಜ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 2 ಚುನಾವಣೆಯಲ್ಲೂ ನಾನು ಸ್ಪರ್ಧಿಸಲು ಮುಂದಾಗಿದ್ದೆ, ಆದರೆ ಬಿಜೆಪಿ ಟಿಕೆಟ್ ನೀಡದೆ ನನಗೆ ಅನ್ಯಾಯ ಮಾಡಿತು. ಈ ಬಾರಿ ನಾನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಟಿಕೆಟ್ ಸಿಗುವ ನಂಬಿಕೆ ಇದೆ ಎಂದರು. ಹಿಂದುಳಿದ ವರ್ಗದ ನನ್ನನ್ನು ಗುರುತಿಸಿ ಬಿಜೆಪಿ ನಾಯಕರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಟಿಕೆಟ್ ನೀಡಬೇಕು, ಆ ಮೂಲಕ ಮಹಿಳೆಗೆ ಪ್ರೋತ್ಸಾಹ ನೀಡಬೇಕು. ನಾನು ಹಲವು ಸಾಮಾಜಿಕ ಕಾರ್ಯದಲ್ಲಿ ತೊಡಗಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೇನೆ. ಟಿಕೆಟ್ ಸಿಕ್ಕರೆ ನಾನು ಗೆಲ್ಲುವುದು ನಿಶ್ಚಿತ ಎಂದರು. ಕ್ಷೇತ್ರದ ಟಿಕೆಟ್ಗಾಗಿ ಭಾರಿ ಪೈಪೋಟಿ ಇರುವುದು ನಿಜ. ಕೆಎಸ್ ಕಿರಣ್ ಕುಮಾರ್, ಮಾಧುಸ್ವಾಮಿ ಅವರು ಟಿಕೆಟ್ಗಾಗಿ ಬೇಡಿಕೆ ಇದೆ, ನನಗೆ ಟಿಕೆಟ್ ನೀಡಲು ಸಹಕರಿಸಬೇಕು. ನಾನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೂ ನನ್ನ ಆಕಾಂಕ್ಷೆ ತಿಳಿಸಿದ್ದು, ಈ ಬಾರಿ ನನಗೆ ಟಿಕೆಟ್ ಸಿಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. 1999 ಎರಡು ಸಾರಿನೂ ನನಗೆ ಅನ್ಯಾಯ ಆಯಿತು. ಅದು JDU ಕ್ಯಾಂಡಿಡೇಟ್ JC ಮಾಧುಸ್ವಾಮಿ ಅವರಿಗೆ ನಾನು ಬಿಟ್ಕೊಟ್ಟೆ. 3ನೇ ಬಾರಿ ಏನಾಯ್ತು, ಕ್ಷೇತ್ರ ಮರುವಿಂಗಡಣೆ ಆಯ್ತು. ಹೌದು ಅಲ್ಲ ಸರ್, ನಾನು ಹೇಳ್ತಿದ್ದೀನಿ ಕೇಳಿ. ಅನ್ಯಾಯ ಅನ್ನೋದು ಪ್ರಶ್ನೆಗಿನ್ನ, ಇವಾಗ ನಾನು JDU ಅಲೋಯನ್ಸ್ ಆದಾಗ 2 ಸಾರಿ ಬಿಟ್ಕೊಟ್ಟೆ, 3ನೇ ಸಾರಿನೂ ನಾನು ತಗೋಬೋದಾಗಿತ್ತಲ್ವಾ. ಆವಾಗ ಪಕ್ಕದ ತಾಲೂಕಿಂದ ಕಿರಣ್ ಅವ್ರನ್ನ ಕರ್ಕೊಂಬಂದು ಅವ್ರಿಗೆ ಟಿಕೆಟ್ ಕೊಟ್ಟರು. ಅದು ಹೊಣೆ, ನಾನು ಯಾರನ್ನೂ ಹೊಣೆ ಮಾಡೋಕೆ ರೆಡಿ ಇಲ್ಲ ಸರ್. ಎಲ್ಲಿ ಮಾಡಿದೆ ಅಂತ ನನಗೆ ಇದುವರೆಗೂ ಗೊತ್ತಾಗಿಲ್ಲ. ಅಲ್ಲ, ರಾಜ್ಯ ನಾಯಕರು ಮಾಡಿದ್ದಾರೆ, ಜಿಲ್ಲಾ ನಾಯಕರು ಮಾಡಿದ್ದಾರೆ ಅಂತ ನಾನು ಎಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಬಟ್ ನಾನು ನಿಮ್ಮಲ್ಲಿ ಕೇಳ್ತಿರೋದು, ನಮ್ಮ ನಾಯಕರ ನಿಮ್ಮ ಮೂಲಕ ರಾಜ್ಯದ ನಾಯಕರು ಗಮನ ಸೆಳಿಬೇಕು ಅನ್ನೋ ಉದ್ದೇಶಕ್ಕೆ. ಏನಪ್ಪ ಅಲ್ಲ ಇಲ್ಲಪ್ಪ, ಅದು ಆರೋಗ್ಯ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಸರಿಲ್ಲ, ಆ ಉದ್ದೇಶಕ್ಕೆ ನಾನು ಬರಲಿಲ್ಲ. ಆ ಉದ್ದೇಶಕ್ಕೆ ಅದನ್ನೆಲ್ಲ ಕೇಳ
ಅದು ಅದು ಸತ್ಯಕ್ಕೆ ದೂರವಾದ ವಿಚಾರಪ್ಪ. ಅದನ್ನೇ ಇವತ್ತು ಒಂದು ಹೆಣ್ಮಗಳ ಬಗ್ಗೆ ಒಂದು ಮಾತಾಡ್ಬೇಕಂದ್ರೆ ಏನು ಇಲ್ಲ ಅಂದಾಗ ಏನಾದರೂ ಹುಡುಕ್ಬೇಕಲ್ವಾ. ನಾನು ಸ್ಥಳದಲ್ಲಿರೋಳು, ಮತ್ತೆ ನಾನು ಟೌನಲ್ಲಿರತಕ್ಕಂಥ ವ್ಯಕ್ತಿ, ಮತ್ತು ನಮ್ಮ ತಂದೆ ಟೌನ್ ವಾಸಿ ಜಮೀನ್ದಾರ್ ಪಿ ಎಸ್ ಮಲ್ಲೇಪ್ಪನವರು. ಅಂದರೆ ನಾನು ಕ್ಷೇತ್ರದಲ್ಲಿ ಸಂಘಗಳು ಮಾಡಿದ್ದೀನಿ, ಎನ್ ಜಿ ಒ ಇದೆ ನಂದು, ಕಿತ್ತೂರಾಣಿ ಚೆನ್ನಮ್ಮ ಅಂತ. ನಾನು ನಮ್ಮ ಹೆಣ್ಮಕ್ಳಿಗಾಗಲಿ ಬಡವ್ರಿಗಾಗಲಿ ಇವತ್ತು ಬೆಳಗ್ಗೆಯಿಂದ 24 ಗಂಟೆ ನಾನು ಕೆಲಸ ಮಾಡೋ ಅಂಥ ವ್ಯಕ್ತಿ, ಎಲ್ರಿಗೂ ಸ್ಪಂದಿಸಿ ನಾನು ಕೆಲಸ ಮಾಡೋದು. ನಾನು ಕರಪ್ಟಿವ್ ಅಲ್ಲ, ಯಾವತ್ತೂ ಕೈಯೊಡ್ಡಿ ಕೆಲಸ ಮಾಡಿದಂಥ ವ್ಯಕ್ತಿ ನಾನಲ್ಲ. ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದು ನೀವು ವಿಚಾರ ಮಾಡಿ, ಯಾರು ಇರ್ಬೋದು ಕ್ಷೇತ್ರದಲ್ಲಿಲ್ಲ ಅಂದರೆ, ಇವತ್ತು ನನಗೆ ರಾಜ್ಯದಲ್ಲಿ ಓ ಬಿ ಸಿಯಲ್ಲಿ ಪದಾಧಿಕಾರಿ ಮಾಡಿದ್ದಾರೆ, ಮತ್ತು ಸೆಂಟ್ರಲಲ್ಲಿ ನಾನು ಮೆಂಬರ್ ಇದ್ದೀನಿ. ಮತ್ತು ನಾನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಶಾಸಕ ಸುರೇಶ್ ಬಾಬು ನಿರ್ಲಕ್ಷ್ಯ ವಹಿಸಿದ್ದಾರೆ. ಹಿಂದಿನ ಎಲ್ಲಾ ಶಾಸಕರು ಕ್ಷೇತ್ರವನ್ನ ಕಡೆಗಣಿಸಿದ್ದಾರೆ. ನಾನು ಗೆದ್ದರೆ ಚಿಕ್ಕನಾಯಕನಹಳ್ಳಿ ತಾಲೂಕನ್ನ ಸಮಗ್ರ ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು. ಶಾಲಾ ಫೀಸ್ ಕಟ್ಟಲಿಲ್ಲ ಎಂದು ವಿದ್ಯಾರ್ಥಿನಿಗೆ ಶಿಕ್ಷೆ ಕೊಟ್ಟ ಘಟನೆ ವಿಜಯಪುರದಲ್ಲಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ವಿಜಯಪುರದ ನಂದಿನಿ ಶಾಲೆ ಮೊನ್ನೆ ತಾನೇ 20ನೇ ವರ್ಷದ ವಾರ್ಷಿಕೋತ್ಸವವನ್ನ ಆಚರಿಸಿಕೊಂಡ ಶಾಲೆ ಹಲವಾರು ಮಕ್ಕಳಿಗೆ ಶಿಕ್ಷಣ ನೀಡಿದೆ. ಆದರೆ ಮಕ್ಕಳು ಶಾಲಾ ಶುಲ್ಕ ಕಟ್ಟುವುದು ತಡವಾಯಿತು ಎಂದು ಶಿಕ್ಷೆ ವಿಧಿಸಿದ ಪರಿ ಮಾತ್ರ ಅಕ್ಷಮ್ಯ ಅಪರಾಧ. ಶಾಲಾ ಬಸ್ ಒಂದು ಸುಮಾರು 8 ಜನ ಮಕ್ಕಳನ್ನ ಶಾಲಾ ಬಸ್ ಹತ್ತಿಸದೆ ಹಳ್ಳಿಯಲ್ಲೇ ಬಿಟ್ಟು ಬಂದಿದೆ. ಇದರಿಂದ ಮಕ್ಕಳ ಮನಸ್ಸಿನ ಮೇಲಾಗುವ ಪರಿಣಾಮದ ಬಗ್ಗೆ ಚಿಂತೆ ಮಾಡಿಲ್ಲ. ಜೊತೆಗೆ ನಿನ್ನೆ ಶಾಲೆಯಲ್ಲಿ ಫೀಸು ಕಟ್ಟಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿಯೊಬ್ಬಳನ್ನ 4 ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಿಲ್ಲಿಸಿ ಆಕೆ ಪ್ರಜ್ಞೆ ತಪ್ಪಿ ಆಸ್ಪತ್ರೆ ಸೇರುವ ಹಾಗಾಗಿದೆ. ಆದರೆ ಈ ಬಗ್ಗೆ ಪೋಷಕರು ಶಾಲಾ ಆಡಳಿತ ಮಂಡಳಿಯ ಜೊತೆ ಮಾತನಾಡಿ ಫೀಸು ಕಟ್ಟುವುದಾಗಿ ಹೇಳಿದ್ದಾರೆ, ಸಮಯವನ್ನ ಕೇಳಿದ್ದಾರೆ. ಆದರೆ ಇದನ್ನ ಲೆಕ್ಕಿಸದ ಶಾಲಾ ಆಡಳಿತ ಮಂಡಳಿ ಮಕ್ಕಳ ಮೇಲೆ ತಮ್ಮ ಪ್ರತಾಪವನ್ನ ತೋರಿದ್ದು ಇದು ಸಹಜವಾಗಿ ಪೋಷಕರಲ್ಲಿ ಆತಂಕ ಮತ್ತು ಸಿಟ್ಟಿಗೆ ಕಾರಣವಾಗಿದ್ದು ಪೋಷಕರು ತಮ್ಮ ಅಸಹನೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಯ ಪೋಷಕರಾದ ರೆಡ್ಡಿಹಳ್ಳಿ ನಿವಾಸಿ ರಾಮೇಗೌಡ ಮಾತನಾಡಿ, ಶಾಲೆಯಲ್ಲಿ ಫೀಸ್ ಕಟ್ಟಲು ತಡವಾಗಿದ್ದರಿಂದ ನಮ್ಮ ಮಗಳು ಮೋನಿಕಾಳನ್ನ ನಿನ್ನೆಯ ದಿನ 4 ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಿಲ್ಲಿಸಿದ ಕಾರಣ ಮಗುಗೆ ಜ್ವರ ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿಸುತ್ತಿದ್ದೇವೆ. ಈ ದಿನ ಊರೊಳಗೆ ಶಾಲಾ ವಾಹನ ಬಂದಾಗ ವಾಹನಕ್ಕೆ ಮಕ್ಕಳನ್ನ ಹತ್ತಿಸಿಕೊಳ್ಳದೆ ಹಾಗೆ ಬಂದಿದ್ದ ಇವೆಲ್ಲವೂ ಮಕ್ಕಳ ಮನಸ್ಸಿನ ಮೇಲೆ ಎಂತಹ ಪರಿಣಾಮ ಬೀರುತ್ತದೆ ಎಂದು ತಮ್ಮ ಅಸಹನೆಯನ್ನ ತೋಡಿಕೊಂಡ್ರು. ಕಾರಣ ಏನಂತಂದ್ರೆ, ಏನೋ ಈ ಸಾರಿ ಎಕ್ಸಾಮ್ ಇದ್ರದ್ದು ಅಮೌಂಟ್ ಕಟ್ಟಿಲ್ಲ, ಒಂದ್ ಸ್ವಲ್ಪ ಲೇಟ್ ಆಗೈತೆ. ಆ ಒಂದು ವಿಷಯಕ್ಕೆ ಮಕ್ಕಳು ಇವ್ರ ತಂದೆ ಕೇಳ್ಬೇಕು, ಇಲ್ಲ ತಾಯಿ ಕೇಳ್ಬೇಕು, ಇಲ್ಲ ಮನೆಯಕ ದೂರ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಇವ್ರ 4 ಅವರ್ ಇಲ್ಲಿ ನಿಲ್ಸಿಬಿಟ್ಟಿದ್ರೆ ಯಾವ ಹುಡುಗಿ ಸುಸ್ತಾಗಿ ಬಿದ್ದೋಗಿ ತಿರ್ಗಿ ಹಾಸ್ಪಿಟಲ್ ಸೇರಿಸಿದ್ರು ನಿನ್ನೆ ತಗೊಂಡೋಗಿ. ಏನಕ್ಕೋಸ್ಕರ ಅಂದ್ರೆ ಅದೇ ಎಕ್ಸಾಮ್ ಫೀಸ್ ಕಟ್ಟಿರಲ್ಲ, ಈ ಕಡೆ ವ್ಯಾನ್ ಫೀಸ್ ಕಟ್ಟಿರಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ. ಕೇಳಕ್ ಬಂದ್ರೆ ಏನ್ ಹೇಳ್ತಾರೆ? ಕೇಳಕ್ ಬಂದ್ರೆ ನೋಡ, ಇದು ರಾಂಗ್ ಉತ್ತರ ಹೇಳ್ತಾವ್ರಿ ಅವರು. ನಮ್ ಮನೆಯೊಳಗ 4 ಜನ ಬರ್ತಾ ಇರೋದು 10 ವರ್ಷದಿಂದ ಇಲ್ಲಿ ಸ್ಕೂಲ್ಕ 4 ಮಕ್ಕಳು. ಇದೆಲ್ಲ ಕಾಮನ್ ಅಂತ ಇದ್ರೆ ಎಲ್ಲ ಕಾಮನ್ ಅಂತವ್ರಿ ಇದನ್ನ. ಜ್ವರ ಬಂದದೆ ಬಿದ್ದಾಗಂದ್ರೆ ಮಗುಗೇನು ಹುಷಾರಿಲ್ಲ ಅಂತ? ಹುಷಾರಿಲ್ಲ ಸರ್, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರೆ ನೋಡಿ, ಈಗ ಕರ್ಕೊಂಡ್ ಬಂದಿದ್ರಿ, ಕೆಮ್ಮು ಜ್ವರ ವಿಪರೀತ ಜ್ವರ. ಶಾಲೆಯ ಶುಲ್ಕ ಕಟ್ಟುವುದನ್ನ ಮಕ್ಕಳ ಪೋಷಕರ ಬಳಿ ಹೇಳಿ ವ್ಯವಹರಿಸಬೇಕೇ ವಿನಃ ಮಕ್ಕಳನ್ನ ತರಗತಿಯಿಂದ ಹೊರಗಡೆ ಬಿಸಿಲಿನಲ್ಲಿ ನಿಲ್ಲಿಸುವುದು, ತರಗತಿಗೆ ಬರಬೇಡಿ ಎನ್ನುವುದು, ಶಾಲಾ ವಾಹನದಲ್ಲಿ ಹತ್ತಿಸಿಕೊಳ್ಳುವುದಿಲ್ಲವೆನ್ನುವುದು ಸರಿಯಲ್ಲ. ಹಣ ಕಟ್ಟಲು ಸ್ವಲ್ಪ ಕಾಲಾವಕಾಶ ತೆಗೆದುಕೊಂಡಿದ್ದರೂ ಈ ರೀತಿ ಮಾಡಿರುವುದು ಹಾಗೂ ಜ್ವರ ಬಂದರೆ ಅದೆಲ್ಲ ಮಾಮೂಲಿ ಎಂಬ ಬೇಜವಾಬ್ದಾರಿ ಉತ್ತರ ನೀಡುವುದು ಆಡಳಿತ ಮಂಡಿಯ ಕಾರ್ಯವೈಖರಿ ಹೇಗಿದೆ ಎಂದು ತೋರಿಸುತ್ತದೆ ಎಂದು ರೆಡ್ಡಿಹಳ್ಳಿ ನಿವಾಸಿ ಚಂದ್ರಪ್ಪ ಕಿಡಿಕಾರಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಆಡಳಿತ ಮಂಡಳಿಯ ಅಧ್ಯಕ್ಷ ಚೇತನ್ ಗೌಡ, ಶಾಲೆ ನಡೆಸುವುದು ಬಹಳ ಕಷ್ಟ, ಪೋಷಕರು ಅದನ್ನ ಅರ್ಥ ಮಾಡಿಕೊಳ್ಳಬೇಕು, 400 ವಿದ್ಯಾರ್ಥಿಗಳು ಶುಲ್ಕ ಬಾಕಿ ಉಳಿಸಿಕೊಂಡಿದ್ದಾರೆ, ನಂತರ ಸರ್ಕಾರದಿಂದ ಆರ್ಟಿಇ ಯೋಜನೆಯಲ್ಲಿ ಮಕ್ಕಳ ಹಣ ಕೊಟ್ಟಿಲ್ಲ, ಸಂಸ್ಥೆಯಲ್ಲಿ ಶಿಕ್ಷಕರುಗಳಿಗೆ ಮತ್ತು ಆಡಳಿತದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಸಂಬಳ ಯಾವ ರೂಪದಲ್ಲಿ ಕೊಡಬೇಕು, ಇವೆಲ್ಲವನ್ನ ಪೋಷಕರು ಅರ್ಥ ಮಾಡಿಕೊಂಡು ಸಕಾಲಕ್ಕೆ ವಿದ್ಯಾರ್ಥಿಗಳ ಶುಲ್ಕವನ್ನ ಪಾವತಿಸಿ ಎಂದು ತಿಳಿಸಿದರು. ಅವ್ರ ಕಷ್ಟ ಅರ್ಥ ಮಾಡ್ಕೋಬೇಕು. ಶಾಲೆಗೂ ಬ್ಯಾಂಕ್ ಲೋನ್ ಕಟ್ಟಬೇಕು, ಸಂಬಳ ಮಾಡಬೇಕು, ಡೀಸೆಲ್ಗೆ ಗಾಡಿಗಳು ಇದಕ್ಕೆ ಹೋಗ್ಬೇಕಂದಾಗ ಡೀಸೆಲ್ಗೆ ನಾವು ಕಾಸು ಕಟ್ಟಬೇಕಿದ್ರೆ ಅವರು ಯಾರು ಬಿಡೋದಿಲ್ಲ. ಬ್ಯಾಂಕ್ಗಳವ್ರು ಬಂದು ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ರು ಬಂದು ಜಪ್ತಿ ಮಾಡ್ತಾರೆ. ಜೊತೆಗೆ ಸರ್ಕಾರದಿಂದ ನಮಗೆ ಆರ್ ಟಿ ಅನ್ನೋದು ವಿಚಾರವಾಗಿ ಅದರಲ್ಲಿ
120 ಜನ ಮಕ್ಕಳು ಆಡ್ ಆಗ್ತಾ ಇರ್ತಾರೆ. ಇನ್ನ ಹೋಗ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ಒಂದು ಶಾಲೆನಲ್ಲಿ 1000 ಜನ ಇದ್ರೆ 250 ಜನ ಮಕ್ಕಳು ಆರ್ ಟಿ ಮಕ್ಕಳು ಇರ್ತಾರೆ. ಅವ್ರದ್ದು ಫೀಸ್ ಸರ್ಕಾರ ಇವತ್ತವರೆಗೂ ಒಂದು ಕಂತು ಕೊಡ್ಬೇಕಾಗಿತ್ತು, ಒಂದ್ ಕಂತು ಕೊಡ್ಲಿಲ್ಲ. ಅದ್ರ ಅದು ಒಂದ್ 20 ಲಕ್ಷ ಬರಬೇಕು. ಒಂದ್ ಶಾಲೆಗೆ 80 ಲಕ್ಷ ಬಾಕಿ ನಿಂತಿದ್ದಾಗ ಶಾಲೆ ಹೆಂಗೆ ನಡೆಸೋದು? ಅದಕ್ಕೆ ಬಹುಶಃ ಶಾಲಾ ಪ್ರಾಂಶುಪಾಲರ್ ಆಗಿರ್ಬೋದು, ಇದಾಗಿರ್ಬೋದು, ಮಕ್ಕಳಿಗೆ ಹೇಳಿರ್ಬೋದು, ಮಕ್ಕಳಿಗೆ ಹೇಳಿ ಕಳಿಸ್ಕೊಟ್ಟಿರ್ಬೋದು, ಹಿಂಗ್ ಹಿಂಗ್ ಮಾಡ್ತೀರಿ, ಹಿಂಗ್ ಮಾಡ್ತೀರಿ. ಅಷ್ಟು ಬಿಟ್ರೆ ಯಾವುದೇ ರೀತಿನಲ್ಲೂ ಇವತ್ತವರೆಗೂ ಹಿಂಗ ಆಗಿರ್ಲಿಲ್ಲ. ಪೋಷಕರ ನಮ್ಮನ್ನ ನಮಗೂ ಅವ್ರಿಗೂ ಅದೇ ಬಾಂಧವ್ಯ ಇದೆ ಪೋಷಕರಲ್ಲಿ, ಮಕ್ಕಳು ಅಷ್ಟೇನೆ. ಮಕ್ಕಳು ಯಾವತ್ತೂ ಅಷ್ಟೇ ನಂದಿನಿ ಶಾಲೆಯಲ್ಲಿ ಮಕ್ಕಳು, ಈಗೂ ಮಕ್ಕಳು 1000 ಜನ ಮಕ್ಕಳು ಪಾಸ್ ಆಗಿ ಹೋಗಿದ್ದಾರೆ. ಪಾವಗಡದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದ ಭೂಮಿ ಪೂಜೆ ನೆರವೇರಿತು. ಪಾವಗಡದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣವಾಗುತ್ತಿದೆ. ಪಟ್ಟಣದ ತುಮಕೂರು ರಸ್ತೆಯಲ್ಲಿ ಡಿ ನರಸಿಂಹಯ್ಯ ಅವರು ಸಮುದಾಯ ಭವನಕ್ಕೆ ಜಮೀನು ದಾನ ಮಾಡಿದ್ದಾರೆ. ಸಮುದಾಯ ಭವನದ ಭೂಮಿ ಪೂಜೆ ನೆರವೇರಿತು. ಇದರ ಅಂಗವಾಗಿ ನಡೆದ ಸಮಾರಂಭ ಉದ್ಘಾಟಿಸಿದ ಸಂಸದ ಶ್ರೀರಾಮುಲು ಮಾತನಾಡಿ, ಇಲ್ಲಿಯವರಿಗೆ ಬೇರೆಯವರಿಗೆ ಪಲ್ಲಕ್ಕಿ ಹೊರುತ್ತಿರುವುದು ಸಾಕು, ಇನ್ನು ಮುಂದೆ ನಮ್ಮ ಪಲ್ಲಕ್ಕಿಯನ್ನ ನಾವೇ ಹೊರಬೇಕು. ನಾಯಕ ಸಮುದಾಯದ ಪ್ರತಿನಿಧಿಗಳು ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯಬೇಕು ಎಂದರು. ಮಹರ್ಷಿ ವಾಲ್ಮೀಕಿಯವರು ಯಾವ ರೀತಿ ರಾಮಾಯಣ ಬರೆಯುವ ಮೂಲಕ ನಮಗೇನು ಮಾರ್ಗದರ್ಶನ ಮಾಡೋದ್ರ ಮೂಲಕ ರಾಮಾಯಣದಲ್ಲಿ ಮಹರ್ಷಿ ವಾಲ್ಮೀಕಿ ಯಾವ ರೀತಿ ಪರಿವರ್ತನೆ ಆದರೂ ಮನುಷ್ಯ ಜೀವನದಲ್ಲಿ ಕೂಡ ಪರಿವರ್ತನೆ ಆಗಬೇಕಾಗಿದೆ. ನಾವೆಲ್ಲರೂ ಪರಿವರ್ತನೆ ಆಗಬೇಕಾದ್ರಿಗಿನ ನಮ್ಮಲ್ಲಿ ಎಲ್ತಂತ ಮನಸ್ಸು ಎಲ್ಲ ಯಾವ ರೀತಿ ಇರ್ಬೇಕಂದ್ರಿಗಿನ ಯಾವುದೇ ಕಲುಷಿಲ್ಲದಂತ ಮನಸ್ಸಿರ್ಬೇಕಾಗುತ್ತೆ, ಯಾವುದೇ ಹಾನಿ ಮಾಡದಂತ ಮನಸ್ಸಿರ್ಬೇಕಾಗುತ್ತೆ, ಯಾವುದೇ ಕೆಟ್ಟ ಯೋಚನೆ ಮಾಡದಂತ ಮನಸ್ಸಿರ್ಬೇಕಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇರ್ಬೇಕಾದ್ರಿಗಿನ ನಮ್ಮ ಸಮಾಜ ನಮ್ಮ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಂದ ತಕ್ಷಣ ನಾವೆಲ್ಲರಿಗೂ ಒಳ್ಳೆ ಸುಸಂಸ್ಕೃತರಾಗಬೇಕು, ಒಳ್ಳೆ ಸಂಸ್ಕೃತರಾಗಬೇಕು, ನಮ್ಮಲ್ಲೆಲ್ಲರೂ ಪರಿವರ್ತನೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲಿ ಕೂಡ ಬರಬೇಕಾಗಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಉದ್ದಕ್ಕೆ ಕೂಡ ಬೀಜದಿಂದ ಚಾಮರಾಜನಗರ ತನಕ ಕೂಡ ಇವತ್ತು ವಾಲ್ಮೀಕಿ ಜಯಂತ್ಯೋತ್ಸವ ಸಮುದಾಯ ಏನಾಗ್ತಾ ಇದೆಯೋ ಇತ್ತೀಚೆಗೆ ನಾವೆಲ್ಲರೂ ಒಗ್ಗಟ್ಟಾಗ್ತಾ ಇದೀವಿ, ಒಗ್ಗಟ್ಟಾಗ್ತಾ ಇದೀವಿ. ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ಮಾತನಾಡಿ, ರಾಜ್ಯ ಸರ್ಕಾರ ನಾಯಕ ಸಮುದಾಯಕ್ಕೆ ಹಲವು ಸೌಲಭ್ಯ ನೀಡಿದೆ, ರಾಜ್ಯದಲ್ಲಿ 4ನೇ ದೊಡ್ಡ ಸಮುದಾಯ ಎಂದರು. ಕಳೆದ ಕ್ಯಾಬಿನೆಟ್ನಲ್ಲಿ ಇಲ್ಲಿ ತಹಸೀಲ್ದಾರ್ ಟಿಪ್ಪು ರಾರಿದ್ದಾರೆ, ಎಸಿ ಮತ್ತು ಡಿಸಿ ಶಿಫಾರಸರ ಮೇಲೆ ಕಳೆದ ಕ್ಯಾಬಿನೆಟ್ ನಲ್ಲಿ ಇಲ್ಲಿ ಬಾವುಗಳಲ್ಲಿ ನಾಯಕರ ಹಾಸ್ಟೆಲ್ ಮತ್ತು ಕಚೇರಿ ಪ್ರಾರಂಭ ಮಾಡತಕ್ಕಂತ ಅಡಿಕೆ ಬಾವುಗಳಿಂದ ವೆಂಕಟಾಪುರಕ್ಕೆ ಹೋಗತಕ್ಕಂತ ರಸ್ತೆಗಳಲ್ಲಿ ಈಗಾಗಲೇ 1/2 ಎಕರೆ ಜಮೀನನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾಯಕ ಸಮಾಜಕ್ಕೆ ಗ್ರಾಂಡ್ ಮಾಡಿದ್ದಾರೆ ಅನ್ನೋದನ್ನ ಹೇಳಿಕೆ ಬಯಸ್ತೇನೆ. ರಾಜನಹಳ್ಳಿ ವಾಲ್ಮೀಕಿ ಸಂಸ್ಥಾನದ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ, ಸಹಕಾರ ಸಚಿವ ರಮೇಶ್ ಜಾರಕಿಹೊಳಿ, ಶಾಸಕ ತಿಮ್ಮರಾಯಪ್ಪ ಭಾಗವಹಿಸಿದ್ರು. ಆಂಧ್ರ ಸಚಿವ ಶ್ರೀನಿವಾಸ್, ಕಂಪ್ಲಿ ಶಾಸಕ ಸುರೇಶ್ ಬಾಬು, ಮದಕರಿ ನಾಯಕ ಸೇನೆ ಅಧ್ಯಕ್ಷ ಡಾ ಓಂಕಾರ್ ನಾಯಕ್, ಮುಖಂಡ ಜಿ ವೆಂಕಟೇಶಯ್ಯ, ಜಿಲ್ಲಾ ಪಂಚಾಯಿತಿ ಸದಸ್ಯ ಗೌರಮ್ಮ, ತಾಲೂಕು ಪಂಚಾಯಿತಿ ಸದಸ್ಯ ಶಿವಮ್ಮ ಮೊದಲಾದವರು ಭಾಗವಹಿಸಿದ್ರು. ಈ ವೇಳೆ ಭೂದಾನ ಮಾಡಿದ ಡಿ ನರಸಿಂಹಯ್ಯ ಮತ್ತು ದೇವಿರಮ್ಮ ದಂಪತಿಯನ್ನ ಸನ್ಮಾನಿಸಿ ಗೌರವಿಸಲಾಯಿತು. ದೇವಾಲಯಗಳಿಗೆ ಲಾಡುಗಳು ಅಗತ್ಯವಿದ್ದರೆ ತಯಾರಿಸಿ ನೀಡುವುದಾಗಿ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾ ಕೆ ಕುಮಾರ್ ಹೇಳಿದ್ದಾರೆ. ವಿವಿಧ ಸಮಾಜ ಸೇವಾ ಕಾರ್ಯಗಳ ಜೊತೆಗೆ ಧಾರ್ಮಿಕ, ಪರಿಸರ, ಆರೋಗ್ಯ ಮತ್ತು ಶೈಕ್ಷಣಿಕ ಪ್ರಗತಿಗೆ ತನ್ನದೇ ಆದ ಮಹತ್ವದ ಕೊಡುಗೆ ನೀಡುತ್ತಿರುವ ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಪ್ರಯುಕ್ತ ತಾಲೂಕಿನ ದೇವಾಲಯಗಳಿಗೆ 1.50 ಲಕ್ಷ ಲಡ್ಡು ತಯಾರಿಸಿ ವಿತರಣೆ ಮಾಡಲಾಗುತ್ತಿದೆ. ದೇವಾಲಯದವರು ಡಿಸೆಂಬರ್ 21ರೊಳಗೆ ಅಗತ್ಯವಿರುವ ಲಡ್ಡುಗಳ ಬಗ್ಗೆ ಟ್ರಸ್ಟ್ಗೆ ಅರ್ಜಿ ಸಲ್ಲಿಸಿದರೆ ಅಗತ್ಯವಿರುವಷ್ಟು ಲಡ್ಡುಗಳನ್ನು ನೀಡಲಾಗುವುದೆಂದು ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಅಧ್ಯಕ್ಷ ಡಾ ಕೆ ಕುಮಾರ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷ ವೈಕುಂಠ ಏಕಾದಶಿ ಅಂಗವಾಗಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ದೇವಾಲಯಗಳಿಗೆ ಟ್ರಸ್ಟ್ ವತಿಯಿಂದ ಲಡ್ಡುಗಳನ್ನು ತಯಾರಿಸಿ ತಮ್ಮದೇ ವಾಹನದಲ್ಲಿ ದೇವಾಲಯಗಳಿಗೆ ವಿತರಿಸಲಾಗಿತ್ತು. ಈ ಬಾರಿಯೂ ವೈಕುಂಠ ಏಕಾದಶಿಯಂದು ದೇವಾಲಯಗಳಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ವಿತರಿಸಲು ಲಡ್ಡುಗಳನ್ನು ತಯಾರಿಸಿ ದೇವಾಲಯಗಳಿಗೆ ಕಳುಹಿಸಲಾಗುವುದೆಂದು ತಿಳಿಸಿದರು.
ತಾಲೂಕಿನಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ತಮ್ಮ ಮಕ್ಕಳನ್ನು ಸಾಮೂಹಿಕ ವಿವಾಹದಲ್ಲಿ ವಿವಾಹ ಮಾಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದ ಅವರು, ಸಾಮೂಹಿಕ ವಿವಾಹಕ್ಕೆ ಆಸಕ್ತಿ ಇರುವವರು ಇಂದಿನಿಂದಲೇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವರನಿಗೆ 21 ವರ್ಷ ಹಾಗೂ ವಧುವಿಗೆ 18 ವರ್ಷ ಕಡ್ಡಾಯವಾಗಿ ಆಗಿರಬೇಕು. ಅದಕ್ಕೆ ಬೇಕಾದಂತಹ ವಯಸ್ಸಿನ ಪ್ರಮಾಣ ಪತ್ರ ಹಾಗೂ ಇತರೆ ಅಗತ್ಯ ದಾಖಲೆಗಳನ್ನು ಟ್ರಸ್ಟ್ಗೆ ನೀಡಬೇಕು. ವಧುವಿಗೆ 3.5 ಗ್ರಾಂ ಚಿನ್ನದ ತಾಳಿ, ರೇಷ್ಮೆ ಸೀರೆ, ವರನಿಗೆ ವಸ್ತ್ರ ಮತ್ತು ಅವರ ತಂದೆ ತಾಯಿಗೂ ಸಹ ಬಟ್ಟೆಯನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಾಲಾಜಿ ಸೇವಾ ಟ್ರಸ್ಟ್ ವತಿಯಿಂದ ಅಂದ್ರೆ ಓಸಾರಿಂದ ಸಹ ವೈಕುಂಠ ಏಕಾದಶಿ ದಿನ ಗುಬ್ಬಿ ತಾಲೂಕಿಗೆ ಸುಮಾರು 1 ಲಕ್ಷ ಲಾಡು ಅಂತ ಅನ್ಕೊಂಡಿದ್ವಿ. ಸುಮಾರು 1,30,000 ಲಾಡುಗಳನ್ನ ಕೊಟ್ಟಿದ್ವಿ. ಈ ಸಾರಿ 29/12/2017 ಇದೇ ತಿಂಗಳು 29ಕ್ಕೆ ವೈಕುಂಠ ಏಕಾದಶಿ ಇರುತ್ತದೆ. ನಾನು ಗುಬ್ಬಿ ತಾಲೂಕಿನ ಜನರಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ, ನೀವು ಯಾವ ದೇವಸ್ಥಾನಗಳಲ್ಲಿ ವೈಕುಂಠ ಏಕಾದಶಿ ಮಾಡ್ತೀರಾ ಸಲಹೆ ಸಲಹೆದಂತೆ ನಮ್ಮ ಬಾಲಾಜಿ ಸೇವಾ ಟ್ರಸ್ಟ್ ಏರೂರು ಗುಬ್ಬಿನಲ್ಲಿ ನಿಮ್ಮದು ಅರ್ಜಿಗಳನ್ನ ನಮ್ಮ ದೇವಸ್ಥಾನಕ್ಕೆ ಇಷ್ಟೋ ಜನ ಬರ್ತಾರೆ ಬೆಳಗಿನ ಸಾಯಂಕಾಲದವರೆಗೂ, ಅದಕ್ಕೆ ಪ್ರಸಾದಕ್ಕೆ ನಮಗೆ ಲಾಡು ರೂಪದಲ್ಲಿ ನಮಗೆ 1,000 ಬೇಕು, 500 ಬೇಕು, ಅಥವಾ 2,000 ಬೇಕು, ಅಥವಾ 3,000 ಬೇಕು ಅಂತ ಒಂದು ಅರ್ಜಿ ನೀವು 25ನೇ ತಾರೀಕು ಸಾಯಂಕಾಲದೊಳಗೆ ನೀವು ಎಷ್ಟು ಲಾಡುಗಳು ಬೇಕಾಗ್ತದೆ, ಯಾವ ಊರು, ನಿಮ್ಮ ದೇವಸ್ಥಾನದ ವತಿಯಿಂದ ನಮ್ಮ ಬಾಲಾಜಿ ಸೇವಾ ಟ್ರಸ್ಟ್ಗೆ ಒಂದು ಅರ್ಜಿ ಕೊಡಬೇಕು ಅಂತ ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ಟ್ರಸ್ಟ್ ಪದಾಧಿಕಾರಿಗಳಾದ ಜಿಎಸ್ ಶಿವಕುಮಾರ್, ಬಂಡಿಹಳ್ಳಿ ದೇವರಾಜು, ಲೋಕೇಶ್, ರಾಕಿ, ನಾರಾಯಣ್ ಉಪಸ್ಥಿತರಿದ್ದರು. ಮಧುಗಿರಿ ತಾಲೂಕು ಯರ್ರಾಬೆಟ್ಟದಲ್ಲಿ ಅರಣ್ಯ ಇಲಾಖೆಯ ಬೋನಿಗೆ ಕರಡಿ ಸಿಕ್ಕಿ ಬಿದ್ದಿದೆ. ಕರಡಿಯನ್ನು ರಕ್ಷಿಸಿ ಕಾಡಿಗೆ ಬಿಡಲಾಯಿತು. ಮಧುಗಿರಿ ತಾಲೂಕು ಹಳೆ ಗೊಲ್ಲರಹಟ್ಟಿ ಯರ್ರಾಬೆಟ್ಟ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಕರಡಿ ಬಿದ್ದಿದೆ. ಈ ಭಾಗದಲ್ಲಿ ಕರಡಿಗಳ ಹಾವಳಿ ಹೆಚ್ಚಾಗಿದ್ದು ಕರಡಿಗಳನ್ನ ಹಿಡಿದು ದೂರ ಸಾಗಿಸಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ರು. ಪಿಡಿಹಳ್ಳಿ ಹೋಬಳಿ ಬ್ರಹ್ಮಸಂದ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರ್ರಬೆಟ್ಟ ಪ್ರದೇಶದಲ್ಲಿ ಕರಡಿ ಬೋನಿಗೆ ಬಿದ್ದಿತು. ಅರಣ್ಯ ಇಲಾಖೆ ಸಿಬ್ಬಂದಿ ಕರಡಿ ರಕ್ಷಿಸಿ ಚಿಕಿತ್ಸೆ ಕೊಡಿಸಿ ನಂತರ ಕಾಡಿಗೆ ಬಿಟ್ಟರು. ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಗುಬ್ಬಿಯ ಅಂಧಕಲಾ ಸಂಘಕ್ಕೆ ಧನ ಸಹಾಯ ಮಾಡಿದ್ದಾರೆ. ಅಂಧತನದಿಂದ ಜೀವನ ಮಾಡುತ್ತಿರುವ ಇವರಿಗೆ ಕಲೆಯೇ ಜೀವನವಾಗಿದೆ. ಆದರೆ ಆ ಕಲೆಗೆ ಬೇಕಾದಂತಹ ಸಂಗೀತ ಸಾಮಗ್ರಿಗಳು ಇಲ್ಲದೆ ಇರುವುದರಿಂದ ಅವರಿಗೆ ಜೀವನ ಮಾಡುವುದು ಕಷ್ಟವಾಗಿದೆ. ಹಾಗಾಗಿ ಅವರಿಗೆ ಬೇಕಾದ ಸಂಗೀತ ಸಾಮಗ್ರಿ ಖರೀದಿ ಮಾಡಲು ನನ್ನಿಂದಾದ ಸಹಾಯ ಮಾಡಿದ್ದೇನೆ ಎಂದು ಉದ್ಯಮಿ ಡಿಎಸ್ ದಿಲೀಪ್ ಕುಮಾರ್ ತಿಳಿಸಿದರು. ಶ್ರೀ ಮಂಜುನಾಥ ಅಂಧ ಕಲಾ ಸಂಘದವರು 20,000 ಧನ ಸಹಾಯ ಮಾಡಿದರು. ಸರ್ಕಾರ ವತಿಯಿಂದ ಅವರಿಗೆ ಸಾಕಷ್ಟು ಕಡಿಮೆ ಹಣ ಬರುತ್ತಿದೆ, ಅದು ಸಹ ಸಕಾಲಕ್ಕೆ ಸಿಗುತ್ತಿಲ್ಲ. ಹಾಗಾಗಿ ಅವರ ಕುಟುಂಬಗಳು ಮತ್ತು ಅವರು ಜೀವನ ಮಾಡುವುದೇ ಕಷ್ಟವಾಗಿದೆ. ಅವರಲ್ಲಿರುವ ಕಲೆಯನ್ನು ನೋಡಿದಾಗ ಕಣ್ಣು ಇದ್ದವರೂ ಸಹ ಅದನ್ನು ಕಲಿಯಲು ಸಾಧ್ಯವಿಲ್ಲ. ಸಾಕಷ್ಟು ಬಡತನದಲ್ಲಿ ಜೀವನ ಮಾಡುತ್ತಿರುವ ಕುಟುಂಬಗಳಾಗಿದ್ದು ಬಹುತೇಕ 8 ಜನರಿಗೂ ಕಣ್ಣು ಕಾಣುವುದಿಲ್ಲ. ಆದರೆ ಅದ್ಭುತವಾಗಿ ಜನಪದ ಗೀತೆ, ರಂಗಗೀತೆಗಳನ್ನು, ಚಿತ್ರಗೀತೆಗಳನ್ನು ಹಾಡುತ್ತಾರೆ ಎಂದರು. ನಮ್ಮ ಮಂಜುನಾಥ ಕಲಾ ಸಂಘದರು ಅಂಧ್ರ ಕಲಾ ಸಂಘದವರು ಇವತ್ತು ಆಫೀಸಿಗೆ ಬಂದು ಭೇಟಿ ಮಾಡಿದರು. ಬಂದಾಗ ಏನಪ್ಪ ಅಂತ ಕೇಳಿದಾಗ ಅವರು ನಾವು ತಾಲೂಕಿನಾದ್ಯಂತ ಈ ಪ್ರವಚನಗಳು, ಜಾನಪದ ಗೀತೆಗಳು ಹಾಡಾಡಿ ತುಂಬತ್ತಾ ಇದ್ದೀವಿ, ನಮಗೆ ಜೀವನಕ್ಕೆ ಭಾರಿ ತೊಂದರೆ ಆಗಿದೆ, ಇನ್ಸ್ಟ್ರೂಮೆಂಟ್ಗಳು ಬೇಕು ಈ ಪ್ರೋಗ್ರಾಮ್ಗಳು ನಡೆಸ್ಕೊಡೋಕ್ಕೆ ಅಂತ. ನಾನು ಏನು ಪ್ರೋಗ್ರಾಮ್ ಮಾಡ್ತೀರಾ ಅಂದಾಗ ಅಲ್ಲೇ ಈ ಜಾನಪದ ಗೀತೆಗಳನ್ನೆಲ್ಲ ಹೋಗಿ ಹೇಳ್ತೀವಿ, ಆವಾಗ 6,000 ರೂಪಾಯಿ ನಮಗೆ ಸಂಭಾವನೆ ಕೊಡ್ತಾರೆ, ಅದರಲ್ಲಿ ಒಂದು 3,000 ರೂಪಾಯಿ ನಮಗೆ ಇನ್ಸ್ಟ್ರೂಮೆಂಟ್ ಬಾಡಿಗೆನೇ ಹೋಗುತ್ತೆ ಅಂತಾಗ ಅಂದಾಗ ನನಗೂ ಸ್ವಲ್ಪ ಮನಸ್ಸು ನೋವಾಯಿತು. ಅದಕ್ಕೆ ಅವರು ಇನ್ಸ್ಟ್ರೂಮೆಂಟ್ ಬೇಕು ನಮಗೆ, ನಾವು ಮುಂದೆ ಜೀವನ ಮಾಡೋಕ್ಕೆ ನಮಗೊಂದು ದಾರಿ ರೂಪ ಮಾಡಿಕೊಡಿ ಅಂತ ಕೇಳಿದರು. ಹಾಗಾಗಿ ನಾನು ಇವತ್ತು ಅವರಿಗೆ 20,000 ರೂಪಾಯಿ ಧನ ಸಹಾಯ ಮಾಡಿದ್ದೆ ಇನ್ಸ್ಟ್ರೂಮೆಂಟ್ ತಗೋಕ್ಕೆ. ಮತ್ತು ತಾಲೂಕಿನಾದ್ಯಂತ ಎಲ್ಲರೂ ನಾವು ರಾಜಕಾರಣಿಗಳು ಆರ್ಕೆಸ್ಟ್ರಾ ಅದಕ್ಕೆ ಇದಕ್ಕೆ ಕೊಟ್ಟು ನಾವು ದುಡ್ಡು ಪೋಲ್ ಮಾಡ್ತಿದ್ದೀವಿ ಇಂಥನಿಗೆ, ಎಲ್ಲ ಪಕ್ಷಾತೀತವಾಗಿ ನಮ್ಮ ರಾಜಕಾರಣಿಗಳು ನಾವಾಗ್ಬೋದು, ಅವ್ರಿಗೆ ಸಹಾಯ ಮಾಡಿದರೆ ಅವ್ರ ಜೀವನೋಪಾಯಕ್ಕೆ ಒಂದು ಅನುಕೂಲ ಆಗುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ. ಹಾಗಾಗಿ ಎಲ್ಲರನ್ನೂ ನಾನು ಕೇಳ್ಕೊಂತೀನಿ, ಅವ್ರ ಜೀವನಕ್ಕೆ ಒಂದು ದಾರಿ ಮಾಡಿಕೊಡಬೇಕು. ಇದೇ ಸಂದರ್ಭದಲ್ಲಿ ಅಂಧಕಲಾ ಸಂಘದ ಅಧ್ಯಕ್ಷ ಮುರಳಿ, ಉದಯ್ ಕುಮಾರ್, ಶಿವಸ್ವಾಮಿ, ಚೇತನ್, ನಾಗೇಶ್, ಶಿವಮ್ಮ, ಶೈಲಜಾ, ಮಂಜುನಾಥ್, ಕರಿಯಣ್ಣ ಉಪಸ್ಥಿತರಿದ್ದರು. ವಿಜಯಪುರದಲ್ಲಿ ಕನ್ನಡಿಗರ ಬಳಗ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿತು. ವಿಜಯಪುರ ಬಸ್ ನಿಲ್ದಾಣದಲ್ಲಿ ಕನ್ನಡಿಗರ ಬಳಗದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ಮಾತನಾಡಿದ ಕೆಪಿಸಿಸಿ ಸದಸ್ಯ ಮಂಜುನಾಥ್, ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ದೊರೆತಿದೆ. ಸರ್ಕಾರದ ಆಡಳಿತದಲ್ಲಿ ಹಾಗೂ ನ್ಯಾಯಾಲಯಗಳಲ್ಲೂ ಸಂಪೂರ್ಣ ಆಡಳಿತ ಭಾಷೆಯಾಗಿ ಜಾರಿಯಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದರು.
ಮಾಜಿ ಶಾಸಕ ವೆಂಕಟಸ್ವಾಮಿ ಮಾತನಾಡಿ, ನಮ್ಮ ತಾಯಿಯನ್ನ ಎಷ್ಟು ಪ್ರೀತಿಸುತ್ತೇವೋ ಮಾತೃಭಾಷೆ ಕನ್ನಡವನ್ನ ಅಷ್ಟೇ ಪ್ರೀತಿಸಿ. ವಿಜಯಪುರದಲ್ಲಿ ಹಲವು ಜಾತಿ ಧರ್ಮದವರಿದ್ದರೂ ಮೊದಲು ಕನ್ನಡಕ್ಕೆ ಪ್ರಶಸ್ತಿಯ ನೀಡಿ ಮುಂದಿನ ಪೀಳಿಗೆಗೆ ಪ್ರಕೃತಿ ಭಾಷೆಯನ್ನ ಕೊಡುಗೆಯಾಗಿ ನೀಡಿ ಎಂದು ತಿಳಿಸಿದರು. ಪ್ರತಿ ದಿವಸವೂ ಮಾಡುವಂತದ್ದು ಇವತ್ತು ನಮ್ಮ ತಾಯಿ ಎಷ್ಟು ಮುಖ್ಯನೋ ಮಾತೃಭಾಷೆನೂ ಅಷ್ಟೇ ಮುಖ್ಯ. ವಿಜಯಪುರ ಪಟ್ಟಣದಲ್ಲಿ ಸುಮಾರು 47,000 ಜನಸಂಖ್ಯೆ ಇದೆ. ಹಲವಾರು ಜಾತಿಗಳ ಜನ ಇಲ್ಲಿ ವಾಸವಾಗ್ತಾ ಇದ್ದೀವಿ. ನಾವು ನಿಮ್ಮಲ್ಲಿ ಮನವಿ ಮಾಡೋದಷ್ಟು ನಮ್ಮ ಭಾಷೆ ಬಹಳ ಮುಖ್ಯ. ಈ ನಾಡಿನ ಭಾಷೆ ಪ್ರಕೃತಿ ಉಳಿಸುವಂತದ್ದು ಪ್ರತಿಯೊಬ್ಬರ ಕರ್ತವ್ಯ. ನೀವೆಲ್ಲರೂ ವೇಳೆಯಲ್ಲಿ ಕನ್ನಡಿಗಾಗಿ ಬಾಳುವಂತ ನಿಮ್ಮಲ್ಲಿ ಮನವಿಯನ್ನು ಮಾಡಿ ಇವತ್ತು ಏನು ಯುವಕನಿಗೆ ಬಿದ್ದರು ರಾಮವರು ಮತ್ತು ಸಂಗರಿಗರು ಬಹಳ ಚೆನ್ನಾಗಿ ಅಚ್ಚುಕಟ್ಟಲ್ಲಿ ಈ ಕಾರ್ಯಕ್ರಮ ಮಾಡಿದ್ರಿ. ಪ್ರತಿಯೊಬ್ಬರು ಕನ್ನಡ ಏನ್ ಜೊತೆ ಬೆಳೆದಿದ್ರು ಆ ರೀತಿ ಕನ್ನಡವನ್ನು ಬೆಳೆದುವಂತ ಶಕ್ತಿ ಪ್ರತಿಯೊಬ್ಬರು ಬರಲಿ ಅಂತ ಹೇಳಿ ನಮ್ದು ಮಾತನ್ನು ಮಾತಾಡೋದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಗೌಸ್ ಖಾನ್, ಟೌನ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್, ಟೌನ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಮೆಹಬೂಬಾಷಾ, ಬಳಗದ ಪದಾಧಿಕಾರಿಗಳು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ನಾಗಮಂಗಲದ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆ ನಡೆದು ಗ್ರಾಮದ ಅಭಿವೃದ್ಧಿ ಬಗ್ಗೆ ಚರ್ಚಿಸಲಾಯಿತು. ಶಿಡ್ಲಘಟ್ಟ ತಾಲೂಕಿನ ನಾಗಮಂಗಲ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಗ್ರಾಮಸಭೆ ನಡೆಯಿತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ 4 ಗ್ರಾಮಗಳಲ್ಲಿಯೂ ಸರ್ಕಾರದಿಂದ ಬರುವ ಅನುದಾನವನ್ನ ಬಳಸಿ ಈಗಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದು, ಮುಂಬರುವ ದಿನದಲ್ಲಿ ಮತ್ತಷ್ಟು ಕೆಲಸಗಳನ್ನು ಮಾಡಲಾಗುವುದು. ಈಗಾಗಲೇ ಗ್ರಾಮ ಪಂಚಾಯಿತಿಯನ್ನ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ಘೋಷಿಸಲಾಗಿದ್ದು, ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಲ್ಲಿ ನಾಗರಿಕರು ಸಹಕರಿಸಬೇಕು ಎಂದು ಸದಸ್ಯ ರಾಮಕೃಷ್ಣಪ್ಪ ಹೇಳಿದರು. ಗ್ರಾಮದ ಮನೆ ಮನೆಗೂ ನೀರಿನ ಕುಳಾಯಿ ಹಾಕಲು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಕುಳಾಯಿ ಹಾಕಿಸಿಕೊಳ್ಳುವವರು ಮುಂಗಡವಾಗಿ 2,000 ಹಣ ಕಟ್ಟಿ ಹಾಕಿಸಿಕೊಂಡ ಮಾಸಿಕ 50 ರೂಪಾಯಿ ಬಿಲ್ ಪಾವತಿಸಬೇಕಾಗುತ್ತದೆ ಎಂದರು. ಗ್ರಾಮದಲ್ಲಿ ಏನಾದರೂ ಕುಂದುಕೊಟ್ಟಿದ್ದರೆ ನೀವು ಅರ್ಜಿ ಸಲ್ಲಿಸೋಕೆ ಅವಕಾಶ ಸರ್ಕಾರ ನೇಮಿಸಿದೆ. ಗ್ರಾಮಸಭೆಯಲ್ಲಿ ಏನಾದರೂ ಕುಂದುಕೊಟ್ಟಿದ್ದರೆ ಅರ್ಜಿ ಸಲ್ಲಿಸ್ಕೊಳ್ತೇವೆ. ಏನಾದರೂ ಇದ್ರೆ ಸಾವಧಾನವಾಗಿ ಅರ್ಜಿ ಸಲ್ಲಿಸಿ ಅದಕ್ಕೆ ಮಾರ್ಗ ಕಂಡಿಡಿಕೆ ನಮ್ಮ ಗ್ರಾಮ ಪಂಚಾಯತಿಗೆ ಆದಷ್ಟು ಜಾಸ್ತಿಯನ್ನು ತೊಂದರೆ ಬಂದಿಲ್ಲ. 4 ವರ್ಷದಿಂದ ನಾನು ಹಿಂದೆ ಚೇರ್ಮನ್ ನಾನು 5 ವರ್ಷ ಕಾಲದ ಅವಧಿಯಲ್ಲೇನು ನಮ್ಮ ಗ್ರಾಮದಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಹೆಚ್ಚಿಗೆ ಏನು ತಕರಾರು ಬಂದಿಲ್ಲ. ಸಭೆಯಲ್ಲಿ ಈಗಾಗಲೇ ನಿವೇಶನ ಹೊಂದಿರುವ ವಸತಿ ರಹಿತ ಫಲಾನುಭವಿಗಳಿಂದ ಅರ್ಜಿಯನ್ನು ಸ್ವೀಕರಿಸಿ ಬಸವಿ ವಸತಿ ಯೋಜನೆಯಡಿ ಈ ಸಾಲಿನ 9 ಮಂದಿ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪ ಶಿವಕುಮಾರ್, ಉಪಾಧ್ಯಕ್ಷ ಎಂಡಿ ನಾರಾಯಣಪ್ಪ, ಕಾರ್ಯದರ್ಶಿ ಗೋಪಿನಾಥ್, ಕರಬ ವಸೂಲಿಗಾರ ದೇವರಾಜ್ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.